ಅಪ್ಪು ಹೆಸರಲ್ಲಿ ಒಂದು ಪವರ್ ಇದೆ ಅಪ್ಪು ಅಂದ್ರೇನೆ ಒಂದು ಪವರ್ ಹೀಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಪಾಲಿನ ಪ್ರೀತಿಯ ಅಪ್ಪು ಇಂದು ನಮ್ಮೊಂದಿಗಿಲ್ಲ ಈ ನೋವು ಕೋಟಿ ಕೋಟಿ ಅಭಿಮಾನಿಗಳ ಮನದಲ್ಲಿ ಕಾಡ್ತಾ ಇದೆ ಆದರೆ ಈಗ ನಮ್ಮೆದುರು ಉಳಿದಿರುವುದು ಪುನೀತ್ ಅವರು ಬಿಟ್ಟು ಹೋಗಿರುವ ಅವರ ಕೊನೆಯ ಸಿನಿಮಾ ಮಾತ್ರ ಜೇಮ್ಸ್ ಪುನೀತ್ ಅಭಿನಯದ ಕೊನೆಯ ಸಿನಿಮಾ ಹೀಗೆ ಅಪ್ಪು ಕೊನೆಯ ಚಿತ್ರಕ್ಕೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ ಕೋಟಿ ಕೋಟಿ ಆಫರ್ ಬರುತ್ತಿದ್ದರೂ ಕೂಡ ಜೇಮ್ಸ್ ನಿರ್ಮಾಪಕರು ಇದಕ್ಕೆ ಒಪ್ಪುತ್ತಿಲ್ಲ ಬಿಜೆಟಿ ಭಾಗಕ್ಕೆ ಸುಮಾರು 12 ಕೋಟಿ ರೂಪಾಯಿ ಆಫರ್ ಬಂದರೂ ನಿರ್ಮಾಪಕರು ಇದನ್ನ ತಿರಸ್ಕರಿಸಿದ್ದಾರಂತೆ ಅಂದ ಹಾಗೆ ಅಪ್ಪು ಹುಟ್ಟುಹಬ್ಬದಂದು ಜೇಮ್ಸ್ ಸಿನಿಮಾ ರಿಲೀಸ್ ಆಗಲಿದೆ ಅಂದರೆ ಮಾರ್ಚ್ 17 ಕ್ಕೆ ಜೇಮ್ಸ್ ರಿಲೀಸ್ ಆಗುತ್ತದೆ ಇದೇ ಕಾರಣಕ್ಕೆ ವಿತರಕರು ಜೇಮ್ಸ್ ಸಿನಿಮಾಗೆ ಮುಗಿಬಿದ್ದು ದೊಡ್ಡ ದೊಡ್ಡ ಆಫರ್ ಕೊಡ್ತಾ ಇದ್ದಾರೆ ಆದರೆ ಇದ್ಯಾವುದಕ್ಕೂ ಚಿತ್ರದ ನಿರ್ಮಾಪಕ ಕಿಶೋರ್ ಕೇರ್ ಮಾಡ್ತಾ ಇಲ್ಲ ಅಷ್ಟಕ್ಕೂ ಬಿಕೆಟಿ ಅಂದ್ರೆ ಬೆಂಗಳೂರು ಕೋಲಾರ ಹಾಗೂ ತುಮಕೂರು ಭಾಗಕ್ಕೆ 12 ಕೋಟಿ ರೂಪಾಯಿ ಆಫರ್ ಕೊಟ್ಟರೂ ನಿರ್ಮಾಪಕ ಕಿಶೋರ್ ಓಕೆ ಅಂದಿಲ್ಲ ಅಪ್ಪು ಮಾಡುತ್ತಿದ್ದ ಸಾಮಾಜಿಕ ಕಾರ್ಯಗಳು ಹಾಗೂ ಸಮಾಜ ಸೇವೆ ಪ್ರತಿ ಕನ್ನಡಿಗನು ಅವರ ಅಭಿಮಾನಿಯಾಗುವಂತೆ ಮಾಡಿದೆ ಬಡವರ ಕಷ್ಟಕ್ಕೆ ನೆರಳಾಗಿ ಸಮಸ್ಯೆ ಸುಳಿಗೆ ಸಿಲುಕಿದವರಿಗೆ ಬೆನ್ನೆಲುಬಾಗಿ ನಿಂತಿದ್ದ ಅಪ್ಪು ಅಕಾಲಿಕ ಮರಣ ಇಂದಿಗೂ ನಂಬಲು ಸಾಧ್ಯವಾಗುತ್ತಿಲ್ಲ ಇಂತಹ ಮಹಾನ್ ನಾಯಕನ ಅದ್ಭುತ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಅದುವೇ ಜೇಮ್ಸ್ ಹೀಗೆ ಮಾರ್ಚ್ 17 ರಂದು ಅಪ್ಪು ಹುಟ್ಟು ಹಬ್ಬದ ದಿನ ಜೇಮ್ಸ್ ಭರ್ಜರಿಯಾಗಿ ರಿಲೀಸ್ ಆಗಲಿದೆ ಹೀಗಾಗಿ ಅಪ್ಪು ಚಿತ್ರಕ್ಕೆ ಭರ್ಜರಿ ವೇದಿಕೆ ಒದಗಿಸಲು ಸಿದ್ಧತೆ ಆರಂಭವಾಗಿದೆ ಜೇಮ್ಸ್ ರಿಲೀಸ್ ಆಗುವ ದಿನ ಅಪ್ಪು ಚಿತ್ರವನ್ನು ಮಾತ್ರ ಪ್ರದರ್ಶನ ಮಾಡಲು ಸಿದ್ಧತೆ ನಡೆದಿದೆ ಈ ಬಗ್ಗೆ ಜೇಮ್ಸ್ ಚಿತ್ರದ ವಿತರಕ ಧೀರಜ್ ಮಾಹಿತಿ ನೀಡಿದ್ದಾರೆ ಹಾಗೆ ಅಪ್ಪು ಸಿನಿಮಾ ರಿಲೀಸ್ ಆಗುವ ದಿನ ಪರಭಾಷೆ ಚಿತ್ರಗಳಿಗೆ ಕೋಪ್ ನೀಡುವ ಸಾಧ್ಯತೆ ಇದೆ ಈ ಮೂಲಕ ಕೋಟಿ ಕೋಟಿ ಕನ್ನಡಿಗರ ಪ್ರೀತಿಯ ಅಪ್ಪುಗೆ ಗೌರವ ಸಲ್ಲಿಸಲು ಇಡೀ ಚಿತ್ರರಂಗವೇ ಒಂದಾಗುತ್ತದೆ ಅಪ್ಪು ಅಭಿನಯದ ಕೊನೆಯ ಚಿತ್ರ ಜೇಮ್ಸ್ ಬಿಡುಗಡೆಯಾಗುವ ದಿನ ಕರುನಾಡಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಳ್ಳುವುದು ಪಕ್ಕ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಭರ್ಜರಿ ತಯಾರಿ ನಡೆಸಿದ್ದಾರೆ ಚಿತ್ರರಂಗ ಕೂಡ ಈ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದು ಈ ಮೂಲಕ ಅಪ್ಪುಗೆ ವಿಶಿಷ್ಟವಾಗಿ ನಮಿಸುತ್ತಿದ್ದಾರೆ ಒಟ್ಟಾರೆ ಜೇಮ್ಸ್ನ ಚಿತ್ರವನ್ನ ಅದ್ಧೂರಿಯಾಗಿ ದೇಶಾದ್ಯಂತ ರಿಲೀಸ್ ಮಾಡಲು ಚಿತ್ರತಂಡ ಸನ್ನದ್ಧವಾಗಿದೆ ಈಗಾಗಲೇ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಸುಮಾರು 130 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕನ್ಫರ್ಮ್ ಆಗಿದ್ದು ಇನ್ನೇನು ಮುಂದಿನ ವಾರ ಜೇಮ್ಸ್ ದೇಶಾದ್ಯಂತ ಹವಾ ಎಬ್ಬಿಸೋದು ಗ್ಯಾರಂಟಿ ಮಾರತೇಶ್ ಫಿಲ್ಮ್ ಬ್ಯೂರೋ ಜೀ ಕನ್ನಡ ನ್ಯೂಸ್